ಸೊ ನಾ ಹೇಳೋದು ಯಾರು ಎಂಥದೇ ಹೇಳಿ ಆಯ್ತಾ, ಹೋರಾಟ ನಿಮ್ದಿರ್ಕ. ಬದುಕಲ್ಲಿ ಎರಡು ದಾರಿ ಇತ್ತು, ಒಂದು ಸಕ್ಸಸ್, ಒಂದು ಫೇಲ್ಯೂರ್. ನಾನು ಹೇಳೋದು ಎರಡು ನಿಮ್ಮ ಬದಗೆ ಇರಲಿ, ಗೆದ್ದರೂ ನಿಮ್ಮದೇ ಬೆಳೆ ತೋರಿಸ್ಲಿ, ಸೋತರೂ ನಿಮ್ಮ ಬೆಳೆ ತಲ್ಗ, ಅವ್ನ ಕಣಕ್ಕೊಂದು ಆಯ್ಬೇಡ ಅಂದೇಳಿ. ಎರಡು ನಿಮ್ಮ ಬದಗೆ ಇರಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೆ. ವೇದಿಕೆ ಮ್ಯಾಲಿಪ್ಪ ಎಲ್ಲರಿಗೂ ನಮಸ್ಕಾರ. ಹಾಗೆ ಮುಂಬತಿ ಕೂತ ಎಲ್ಲರಿಗೂ ನಮ್ಮ ದೊಡ್ಡ ನಮಸ್ಕಾರ. ಸ್ಟೇಜ್ ಮೇಲೆ ಬಂದ್ರೆ ಕೂಡ ಕೈ ಕಾಲೆಲ್ಲ ಗಡಗಡ ಗಡಗಡ ಗಡ ನಡುಗುದು, ಎಂಥ ಮಾಡ್ಕೊಂಡು ನೆನಪಾಗ್ಬೋದ ಅನ್ಕೊಂಡದ್ನ ಒಂದಿಷ್ಟನ್ನು ಹೇಳಿಬಿಡ್ತೆ. ನಮ್ಮ ಭಾಷೆಗೆ ಇಪ್ಪ ತಾಕತ್ತನ್ನು ನಿಮ್ಗೊಂದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಾಡು ರಿಲೀಸ್ ಆಗ್ತು, ಆ ಹಾಡೆಲ್ಲ ನಿಮ್ಗೆ ಗೊತ್ತಾಗ್ತ. ಜೀವ ಸಮ ಇಲ್ಲ ಇದು ಯಾವ ಜಕ್ಕಣಿ ಕಾಟ, ನೀ ಹೊಕ್ಕಡೆ ಇದ್ರೆ ಸಾಕು ಹೆಣ ದಿನ ಸಮಾನ ಊಟ. ಜೀವ ಸಮ ಇತ್ತು ಇದು ನಿಂದೆ ಜಕ್ಕಣಿ ಕಾಟ, ಜೀವ ಸಮ ಇತ್ತು ಇದು ನಿಂದೆ ಜಕ್ಕಣಿ ಕಾಟ, ಮರ್ಯಾದಿ ಸತ್ತು ಮುಯ್ಡ. ಸೊ ಈ ಥರ ಸಾಹಿತ್ಯದ ತಾಕತ್ತಿಪ್ಪದ ನಮ್ಮ ಭಾಷೆಗೆ ಮಾತ್ರ. ಅದ ಮೇಯ್ನ್ ಭಾಷೆಗೆ ಇಪ್ಪದ ಕಾಮಿಡಿ ಇತ್ತಲ್ಲ, ಅದು ಯಾವ ಭಾಷೆಗೂ ನಂಗೆ ಸಿಕ್ಕಲಿಲ್ಲ. ಹಾಂಗಾಯ್ ಹಾಂ ಕರೆಕ್ಟ್ ಎಸ್. ಸೊ ನಮ್ಮ ಭಾಷೆನ ನಾನು ಕಂಡಂಗೆ ಬೆಂಗಳೂರಿಗೆ ಬಂದಾಗಳಿಕೆ ಯಾವ ಊರನ್ನು ಕೇಳಿದ್ರೆ ಕೂಡ ಫಸ್ಟ್ ಮಂಗಳೂರು ಅಂತ ಇದ್ದೀರಿ, ಮಂಗಳೂರಿಗೆ ಎಲ್ಲಿ ಕೇಳಿದ್ರೆ ಕೂಡ ಉಡುಪಿ ಅಂತ ಇದ್ದೀರಿ, ಉಡುಪಿ ಎಲ್ಲನೇ ಕೇಳಿದ್ರೆ ಕೂಡ ಕುಂದಾಪುರ ಅಂತ ಇದ್ದೀರಿ, ಕುಂದಾಪುರದಾಗ ಎಲ್ಲಿ ಕೇಳಿದ್ರೆ ಕೂಡ ಹಟ್ಟಿ ಕುದುರೆ ಅಂತ ಇದ್ದೀರಿ. ಆಯ್ತಾ, ಓಯ್ ನಂದು ಹಟ್ಟಿ ಕುದುರೆ ಮರೆ ಅಂದಳಿ. ಇದನ್ನೇ ರಿವರ್ಸ್ ಮಾಡ್ಕೊಂತ ಬಂದೆ, ಎಲ್ಲನ ಕೇಳಿದ್ರೆ ಕೂಡ ಬಸರೂರು ಅಂತ ಬಂದೆ, ಬಸರೂರು ಎಲ್ಲಿ ಕೇಳಿದ್ರೆ ಕುಂದಾಪುರದಾಗಿತ್ತು, ಕುಂದಾಪುರಲ್ಲಿ ಇತ್ತು ಉಡುಪಿಗಿತ್ತು, ಉಡುಪಿಯಲ್ಲಿತ್ತು ಮಂಗಳೂರಿಗಿತ್ತು, ಮುಗ್ದೋಯ್ತು. ಬದಲಾವಣೆ ನಾವು ಅನ್ಕೊಂಡ್ರೆ ಮಾತ್ರ ಆಪದು, ಇಲ್ದಿರೋ ಸಾಧ್ಯ ಇಲ್ಲ. ನನ್ನ ಜೀವನದಾಗೆ ನಾನು ಬೆಂಗಳೂರಿಗೆ ಬಂದಾಗಳಿಗೆ ಒಂದು ಹಂತಕ್ಕೆ ಎಲ್ಲ ಕಂಡುಕೊಂಡು ಕ್ಯಾಲ್ಕುಲೇಷನ್ ಹಾಕೊಂಡೆ, ನಮ್ಗೆ ಎಷ್ಟು ದಿವಸ ಇತ್ತು ಬದುಕೋಕೆ ಅಂದಳಿ. ಇವತ್ತಿನ ಕಾಲಘಟ್ಟದ ನಾವು ಜಾಸ್ತಿ ಅಂದ್ರೆ ಬದುಕೋದು ಒಂದು 60 ವರ್ಷ, 60 ವರ್ಷದ ಮೇಲೆ ಬದುಕೋ ಸಾಧ್ಯ ಇಲ್ಲ. ಅದರಾಗೆ 30 ವರ್ಷ ನಿಮ್ಮ ನಿದ್ರೆಯಲ್ಲೇ ಹೋಯ್ತು, ಅರ್ಧಕ್ಕರ್ಧ ಲಗಾಡಿ ಹೋಯ್ತು. ಆಯಿತಾ, ಇನ್ನು 10 ವರ್ಷ ನಿಮಗೆ ಎಜುಕೇಷನ್ ಅನ್ನೋಳಿ ಎಂತ ಅನ್ನೋಳಿ ಗೊತ್ತಿಲ್ಲ, ಒಟ್ಟು ಶಾಲೆಗೆ ಚೀಲ ಹಾಕಿ ಕಳಿಸ್ತಾ ಇದ್ರು, ಗಡ ಶಾಲೆಗೆ ಹೋಗೋ ಮನೆಗಿದ್ರೆ ಬಡ್ಗಿ ಬೀಳತ್ತು ಬಡ್ಗಿ ಅಂದಳಿ. ಅದಾದಮೇಲೆ ಎಜುಕೇಷನ್ ಮುಗೀತು, ಕೆಲಸ ಹುಡುಕ್ಯಾರ ಮೇಲೆ ತೆಗೆದು ಮದಿಯಾಗ ಸಾಲ ಕಟ್ಟು. ಸೊ ನಮ್ಮ ಕೈಗೆ ಉಳಿದು ಎಲ್ಲ ಕ್ಯಾಲ್ಕುಲೇಷನ್ ಹಾಕಿಕೊಂಡು 5 ವರ್ಷ ಉಳಿದು ನನ್ನ ಕೈಗೆ. ಸೊ ಈ 5 ವರ್ಷ ನಾನು ಒಂದು ನಯಾ ಪೈಸೆ ವೇಸ್ಟ್ ಮಾಡೋಕ್ಕಾಗ, ಇಲ್ಲಿಂದ ನನ್ನ ಹಠ ಹುಟ್ಟದ್ದು. ನಾನು ಏನು ಅನ್ಕಂತೆ, ನಾನು ಏನೇ ಅನ್ಕೊಂಡಿದ್ರು ಅದರ ಕಿಮಿ ಬಾಯಿ ಫಸ್ಟ್ ಮುಚ್ಕೊಂಡ್ಬಿಡ್ತೆ, ಯಾರು ಬೇಕಾದ್ರೆ ಎಂಥ ಬೇಕಾದ್ರೆ ಮಾತಾಡಲಿ. ನಮ್ಮದು ಗರ್ಗಮಂಡಲ ಶೂಟಿಂಗ್ ಆತಿಪತ್ತಿಗೆ ರಿಷಬ್ ಶೆಟ್ಟರ್ ಬಂದಿದ್ದೀರ. ಆಯ್ತಾ, ಅವ್ರು ಬಂದಂತ ಸಣ್ಣ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಶೂಟಿಂಗ್ ಮಾಡ್ತಿದ್ರಿ, ನಾವು ಇದೇ ನಮ್ಮನೆ ಶುರು ಮಾಡ್ಕೊಂಡಿದ್ದಾನೆ ಆಗಲಿಕ್ಕೆ ನಮ್ಗೆ ಹುರಿದುಂಬಿಸಿ ಹೋದರವರು. ನಾವು ಶೂಟ್ ಮಾಡೋತ್ತಿಗೆ ಬೆನ್ನರು ಬೆಳ್ತಿದ್ದು, ಈ ನಮ್ಮನೆ ಕ್ಯಾಮ್ರಾದಾಗೆಲ್ಲ ಶೂಟ್ ಆದ್ರೆ ನಮ್ಮನೆ 50 ಕ್ಯಾಮ್ರಾ ಇತ್ತು ಅಂದಳಿ. ಸೊ ನಾ ಹೇಳೋದು ಯಾರು ಎಂಥದೇ ಹೇಳಲಿ ಆಯ್ತಾ, ಹೋರಾಟ ನಿಮ್ದಿರ್ಕ. ಬದುಕಲ್ಲಿ ಎರಡು ದಾರಿ ಇತ್ತು, ಒಂದು ಸಕ್ಸಸ್, ಒಂದು ಫೇಲ್ಯೂರ್. ನಾನು ಹೇಳೋದು ಎರಡು ನಿಮ್ಮ ಬದಗೆ ಇರಲಿ, ಗೆದ್ದರೂ ನಿಮ್ಮದೇ ಬೆಳೆ ತೋರಿಸ್ಲಿ, ಸೋತರೂ ನಿಮ್ಮ ಬೆಳೆ ತಲ್ಗ, ಅವ್ನ ಕಣಕ್ಕೊಂದು ಆಯ್ಬೇಡ ಅಂದೇಳಿ. ಎರಡು ನಿಮ್ಮ ಬದಗೆ ಇರಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೆ. ದೇವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮಕ್ಕೆ ನಾನು 1 ವರ್ಷ ಮಿಸ್ ಮಾಡ್ಕೊಂಡೆ, ಲಾಸ್ಟ್ ವರ್ಷ ನಾನು ಸ್ವಲ್ಪ ಹೈದರಾಬಾದಾಗೆಲ್ಲ ಒಂದು ಸ್ವಲ್ಪ ಎಡವಟ್ಟಾಗಿ ನನಗೆ ಬಪ್ಪು ಕಾಯಿಲ್ಲ. ಹಾಂಗಾಯಿ ಇನ್ನು ಪ್ರತಿ ವರ್ಷ ನಾನಿದ್ದೆ. ಸೊ ಪ್ರತಿ ವರ್ಷ ಇದೇ ರೀತಿ ನಮ್ಮಲ್ಲಿ ಒಂದೇ ಸಮಸ್ಯೆ, ನಮ್ಮಲ್ಲಿ ಸಮಸ್ಯೆ ಅಂತ ಹೋಯ್ತಾ, ಎದುರುಬದಿ ಇಪ್ಪನ ಕುಂದಾಪುರದನ್, ಮಾತಾಡ್ತಿಪ್ಪನ ಕುಂದಾಪುರದನ್, ಬಳಸೋದು ಮಾತ್ರ ಬೆಂಗಳೂರು ಕನ್ನಡ. ದಯವಿಟ್ಟು ಇದನ್ನೊಂದು ಬದಲು ಮಾಡಿಬಿಡಿ, ನೆಗೆಡ್ರೆ ನೆಗೆಡ್ತಾರೆ, ತಲೆ ಕೆಡ್ಸ್ಕೊಂಬೇಡಿ, ಬಾಯಿ ಬಿಚ್ಚಿ ಮಾತಾಡಿಬಿಡಿ. ಸೊ ಈ ಭಾಷೆದು ತಾಕತ್ ನಾವು ಕಂಡದ್ದು ಶೆಟ್ರ ಹತ್ರ, ಶೆಟ್ರಿಗೆ ಒಂದು ನಮಸ್ಕಾರ. ಎಲ್ಲು ಹಾರೋ ಬಾಯಿ ಬಿಟ್ಟರೆ ಕುಳ್ ಬಾಕ್ಬೋದು ಕುಂದಾಪುರ ಕನ್ನಡವೆ. ಈ ಎಲ್ಲ ಏನು ಆಲೋಚನೆಗಳು ಎತ್ತರಕ್ಕೆ ಬೆಳೀಲಿ, ನಮ್ಮೆಲ್ಲರೂ ಆಲೋಚನೆಗಳು ಮೇಲೆ ಹೋಗಲಿ, ನಮ್ಮಲ್ಲಿ ಎಲ್ಲೇ ಹೊರೂ ಕುಂದಾಪುರದವ್ರು ಇದ್ರು
ಬಟ್ ಯಾರು ತೋರ್ಸ್ಕೊಂತ ಇಲ್ಲ. ತೋರ್ಸ್ಕೊಂಬ ಕೆಲಸಗಳಾಗಲಿ, ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆ ಸಿಕ್ಕಲಿ, ನಿಮ್ಮ ಊರು ಅಂತ ನಿಮ್ಮ ಹೆಸರಿಗೆ ಎದುರಿಗೆ ನಿಮ್ಮ ಊರ ಹೆಸರು ಬೆಳೀಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡೋಕ್ಕೆ ನಮ್ಗೆ ಯಾರಿಗೂ ಟೈಮ್ ಸಿಕ್ಕದೆ ಇರಲಿ. ಧನ್ಯವಾದ. ಮಾಡಿದವರು ರವಿ ಬಸ್ರು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ, ಛತ್ರ ಚಾಮರದೊಂದಿಗೆ ಅವರನ್ನು ಈ ಸನ್ಮಾನದ ಆಸನಕ್ಕೆ ಬರಮಾಡಿಕೊಳ್ತೇನೆ. ಅವರ ಶ್ರೀಮತಿಯವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಈ ಶುಭವಸರದ ಗಳಿಗೆಯಲ್ಲಿ ನಿಮ್ಮ ಸಾಧನೆಯ ಹಾದಿಯ ಕುರಿತಾದ ಒಂದು ಪುಟ್ಟ ಪರಿಚಯ ಧ್ವನಿ ಮುದ್ರಿಕೆಯಲ್ಲಿ. ವಿಶ್ವ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಆಯೋಜನೆಯ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಕುಂದಾಪುರ ಕನ್ನಡ ಹಬ್ಬ ವೇದಿಕೆಯಲ್ಲಿ ಸಿನಿ ನಿರ್ದೇಶಕ ಸ್ವರ ಸಂಯೋಜಕ ಶ್ರೀಯುತ ರವಿ ಬಸ್ರೂರ್ ಅವರಿಗೆ ಊರ ಗೌರವ ಸಲ್ಲಿಸುತ್ತಾ ಅವರ ಕುರಿತಾಗಿ ಹತ್ತಾರು ಪ್ರೀತಿಯ ಮಾತುಗಳು. ಬಸ್ರೂರು ಎಂಬ ಗುಬ್ಬಿಗೂಡಿನ ಗಾತ್ರದ ಊರಿನ ಸಾಮಾನ್ಯ ಕುಟುಂಬದ ಯುವಕನೊಬ್ಬನ ಸಾಧನೆಯ ಸದ್ದನ್ನು ಜಗತ್ತು ಕೇಳಿಸಿಕೊಳ್ಳುತ್ತದೆ. ಆ ಯುವಕನ ಪ್ರತಿಭೆಗೆ ಎದೆ ಬಿರಿದು ಸಲಾಮು ಹೊಡೆಯುತ್ತದೆ ಎನ್ನುವ ಯಶೋಗಾಥೆಯನ್ನು ನಿಮಗೆ ಹೇಳುತ್ತೇನೆ. ಎಂದರೆ ಇದು ಯಾವುದೋ ಕಾಲ್ಪನಿಕ ಕಥೆ ಅನಿಸುತ್ತದೆ, ಇದು ಕೂತು ಬರದ ಕಥೆಯಲ್ಲ. ಕಡಲೂರಿನ ಹುಡುಗನೊಬ್ಬ ಅವಮಾನ, ಕಣ್ಣೀರು ಹಾಗೂ ಕಡಲು ತುಂಬುವಷ್ಟು ಛಲ ಎರಡನ್ನೂ ತನ್ನ ಕಣ್ಣಾಲಿಯ ಒಳಗಡೆ ತುಂಬಿಕೊಂಡು ಸಾಧನೆಯ ಗೌರಿ ಶಿಖರ ಏರಿ ನಿಂತು ನಕ್ಕ ನೈಜ ಬದುಕಿನ ಚಿತ್ರಣವಿದು. ಹೆಸರು ರವಿ ಬಸ್ರೂರು, ಕನ್ನಡಿಗರ ಬಹುದೊಡ್ಡ ಹೆಮ್ಮೆ. ರೇಡಿಯೋ ಜಗತ್ತಿಗೆ ಸಾವಿರಾರು ಜಿಂಗಲ್ಸ್ಗಳನ್ನು ಕೊಟ್ಟ ರವಿ ಬಸ್ರೂರ್ ಅಲ್ಲಿಗೆ ತಮ್ಮನ್ನ ಸೀಮಿತಗೊಳಿಸಿಕೊಳ್ಳಿಲ್ಲ. ಕುಂದಾಪುರ ಕನ್ನಡದಲ್ಲಿ ಪಣಕ್ ಮಕ್ಕಳ ಆಲ್ಬಮ್ ಹಾಡುಗಳೊಂದಿಗೆ ಮತ್ತೊಂದು ತಿರುವು ಪಡೆದುಕೊಂಡ ರವಿ ಬಸ್ರೂರ್ ಬದುಕಿನಲ್ಲಿ ಉಗ್ರಂ ಸಿನಿಮಾದ ಯಶಸ್ಸಿನೊಂದಿಗೆ ಸಂಗೀತದ ಅಬ್ಬರ ಹಾಗೂ ಅದ್ಭುತಗಳು ಸೃಷ್ಟಿಯಾಗುತ್ತಲೇ ಬಂದವು. KGF ಕೋಟೆಯಲ್ಲಿ ಅಪ್ಪಟ ಚಿನ್ನ ಬೆಳೆಯುವುದರ ಜೊತೆಗೆ ಬಾಲಿವುಡ್ನ ಸಲ್ಮಾನ್ ಖಾನ್, ಅಜಯ್ ದೇವಗನ್, ತೆಲುಗಿನ ಪ್ರಭಾಸ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡುವವರೆಗೆ ನಮ್ಮ ರವಿ ಬಸ್ರೂರು ಬೆಳೆದು ನಿಲ್ತಾರೆ. ಹೀಗೆಲ್ಲ ಚಿನ್ನವಾದರೂ ಕೂಡ ರವಿ ಬಸ್ರೂರು ಎದೆಯ ನಡುಮನೆಯಲ್ಲಿ ಅಬ್ಬಿ ಭಾಷೆಯ ಹಾಲುಗಲ್ಲದ ಲಾಲಿ ಇಂದಿಗೂ ಹಾಗೆಯೇ ಇದೆ. ಹೀಗೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದರೂ ಸಹ ಗರ್ಗರ್ ಮಂಡ್ಲ, ಬಿಲಿಂಡರ್, ಕಟಕ, ಗಿರ್ಮಿಟ್ ಹಾಗೂ ಕಡಲ್ ತರಹದ ಊರ ಮಣ್ಣ ಘಮದ ಸಿನಿಮಾಗಳನ್ನು ನಿರ್ದೇಶಿಸುವುದರ ಜೊತೆಗೆ ಕುಂದಾಪುರ ಕನ್ನಡದಲ್ಲಿ ಶತಕುಂದ ಪದ್ಯಗಳು ಪ್ರಯತ್ನ ಜಾರಿಯಲ್ಲಿರುವುದು ಅಭಿನಂದನೀಯ ವಿಚಾರ. ಬೆಂಗಳೂರು, ಮುಂಬೈ, ಚೆನ್ನೈಯಂತಹ ದೊಡ್ಡ ಊರುಗಳಿಗೆ ಸೀಮಿತವಾಗಿದ್ದ ಸಂಗೀತ ಸಂಯೋಜನೆಯ ಸಕಲ ಕಾರ್ಯಗಳಿಗೆ ಸಂಬಂಧಪಟ್ಟ ಸುಸಜ್ಜಿತ ಸ್ಟುಡಿಯೋವೊಂದನ್ನು ರವಿ ಬಸ್ರೂರ್ ತನ್ನ ಹುಟ್ಟೂರಿನಲ್ಲಿ ಕಟ್ಟಿಕೊಂಡಿದ್ದಾರೆ. ರವಿ ಬಸ್ರೂರ್ ತಾನೂ ಬೆಳೆಯುತ್ತಾ ಯುವ ಪ್ರತಿಭೆಗಳನ್ನು ಬೆಳೆಸುವ ಪರಿಪಾಠ ಇಂದಿಗೂ ಮುಂದುವರೆದಿದೆ. ಈ ಸರಳತೆ ಹಾಗೂ ಸಹೃದಯತೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಸಮಸ್ತ ಕುಂದಾಪುರ ಕನ್ನಡಿಗರ ಪರವಾಗಿ ನಮ್ಮ ಎದೆತಟ್ಟಿ ಹೇಳುವ ಹೆಮ್ಮೆ ರವಿ ಬಸ್ರೂರ್ ಅವರಿಗೆ ಕುಂದಾಪುರ ಕನ್ನಡ ಹಬ್ಬದ ಈ ಶುಭವಸರದ ಗಳಿಗೆಯಲ್ಲಿ ಸಮಸ್ತ ಕನ್ನಡಿಗರ ಪರವಾಗಿ ಊರ ಗೌರವ ದಯಮಾಡಿ ಒಪ್ಪಿಸಿಕೊಳ್ಳಿ.